ರಾಜ್ಯದ ಪ್ರಮುಖ ಮಠಗಳಲ್ಲಿ ಒಂದಾದ ಮುರುಘಾ ಮಠದ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣ ಒಂದು ದಾಖಲಾಗಿದೆ ಅದೇ ಮುರುಘಾ ಮಠದ ಶಾಲೆಯಲ್ಲಿ ಓದ್ತಾ ಇದ್ದಂತ ಇಬ್ಬರು ವಿದ್ಯಾರ್ಥಿನಿಯರು ಅಲ್ಲಿನ ಮುರುಘಾ ಮಠದ ಸ್ವಾಮೀಜಿಗಳ ವಿರುದ್ಧವೇ ಒಂದು ಅತ್ಯಾಚಾರ ಕೇಸ್ ಅನ್ನು ದಾಖಲಿಸಿದ್ದಾರೆ ಮೈಸೂರಿನಲ್ಲಿ ಅಂದ್ರೆ ಅಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಮೈಸೂರಿನ ನಜರಬಾದ್ ಪೊಲೀಸ್ ಠಾಣೆಯಲ್ಲಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿಗಳ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ಪೋಕ್ಸೋ ಪ್ರಕರಣ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದ್ರೆ ವಿದ್ಯಾರ್ಥಿನಿಯರ ಅಂದ್ರೆ ಅಪ್ರಾಪ್ತ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವ ಆರೋಪ ಅದೇ ಪ್ರೌಢಶಾಲೆಯಲ್ಲಿ ಅಲ್ಲಿನ ಕಮಹಾದೇವಿ ಹಾಸ್ಟೆಲ್ ನಲ್ಲಿ ವಾಸ ಇದ್ದಂತ ವಿದ್ಯಾರ್ಥಿಗಳು ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದಾದ ನಂತರ ರಾಜ್ಯದಲ್ಲಿ ಬಹಳ ಚರ್ಚೆಗೂ ಕೂಡ ಈ ವಿಚಾರ ಗ್ರಾಸವಾಗಿದೆ ಮತ್ತೆ ಪ್ರಮುಖ ಮಠದ ಒಂದು ಮಠಾಧೀಶರು ಕೂಡ ಆಗಿರೋದ್ರಿಂದ ಅವರ ಬಂಧನಕ್ಕೂ ಕೂಡ ಒತ್ತಡ ಈಗ ಹೆಚ್ಚಾಗಿದೆ ಹಾಗಾದ್ರೆ ಏನಿದು ಕೇಸ್ ಯಾಕಾಗಿ ಪ್ರಕರಣ ದಾಖಲಾಯಿತು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಮಠದ ಇಬ್ಬರು ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಹೋಗಿ ಕೇಸ್ ಅನ್ನು ದಾಖಲಿಸಿದ್ದಾರೆ ಆ ಕೇಸ್ ಈಗ ಚಿತ್ರದುರ್ಗಕ್ಕೂ ಕೂಡ ಹಸ್ತಾಂತರ ಆಗಿದೆ ಅಂದ್ರೆ ಚಿತ್ರದುರ್ಗದ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದ್ರಿಂದ ಚಿತ್ರದುರ್ಗಕ್ಕೆ ಆ ಕೇಸ್ ಅನ್ನು ಹಸ್ತಾಂತರ ಮಾಡಲಾಗಿದೆ ಶ್ರೀಗಳು ಸೇರಿ ನಾನು ಈಗಾಗಲೇ ಹೇಳಿದಂತೆ ಶ್ರೀಗಳು ಸೇರಿ ಐವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಾಗಿನೇ ಅವರ ಬಂಧನಕ್ಕೆ ಈಗ ಒತ್ತಡ ಹೆಚ್ಚಾಗಿದೆ ಕಳೆದ 3.5 ವರ್ಷದಿಂದ ಶೋಷಣೆಯ ಆರೋಪ ಶ್ರೀಗಳು ಮತ್ತೆ ಅಲ್ಲಿನ ವಾರ್ಡನ್ ಏನಿದ್ದಾರೆ ವಾರ್ಡನ್ ಅವರು ಅಲ್ಲಿ ರಶ್ಮಿ ಅಂತ ವಾರ್ಡನ್ ಹೆಸರು ಅವರು ಕೂಡ ಈ ಆರೋಪಕ್ಕೆ ಗುರಿಯಾಗಿದ್ದಾರೆ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿದೆ ಚಿತ್ರದುರ್ಗ ಮುರುಘಾ ಮಠ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಎ1 ಆರೋಪಿಯಾಗಿದ್ದಾರೆ ಪ್ರಕರಣದಲ್ಲಿ ಅದರ ಎಫ್ಐಆರ್ ಪ್ರತಿ ಕೂಡ ನಮ್ಮ ಬಳಿ ಇದೆ ಇನ್ನು ಅಕ್ಕಮಹಾದೇವಿ ವಸತಿ ನಿಲಯದ ವಾರ್ಡನ್ ರಶ್ಮಿ ಮಠದ ಕಿರಿಯ ಸ್ವಾಮೀಜಿ ಪರಮಶಿವಯ್ಯ ಮತ್ತು ಗಂಗಾಧರಯ್ಯ ಅನ್ನೋರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಏನಿದು ಪ್ರಕರಣ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಒಟ್ಟಾರೆ ಪ್ರಕರಣ ಚಿತ್ರದುರ್ಗ ಮುರುಘಾ ಮಠದಲ್ಲಿ ನೆಲೆಸಿರುವ ಸ್ವಾಮೀಜಿಗಳು ಲೈಂಗಿಕವಾಗಿ ತಮ್ಮನ್ನ ಬಳಸಿಕೊಳ್ತಾ ಇದ್ದರು ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾ ಇದ್ದರು ಅನ್ನೋದು ವಿದ್ಯಾರ್ಥಿನಿಯರು ಮಾಡಿರುವಂಥ ಆರೋಪ ಇನ್ನು ಯಾವ ರೀತಿ ನಡೀತಾ ಇತ್ತು ಪ್ರಕರಣದ ಲೈಂಗಿಕವಾಗಿ ಯಾವ ರೀತಿ ಬಳಸಿಕೊಳ್ತಾ ಇದ್ದರು ಅನ್ನೋದ್ರ ಬಗ್ಗೆನೂ ಕೆಲವು ಡೀಟೇಲನ್ನು ಕೇಸ್ನಲ್ಲಿ ದಾಖಲು ಮಾಡಿದ್ದಾರೆ ಸ್ವಾಮೀಜಿಯವರಿಗೆ ಹೂವು ಹಣ್ಣು ಹಾಲು ಈ ರೀತಿ ಆಹಾರವನ್ನು ನೀಡೋದಕ್ಕೆ ಅಲ್ಲಿನ ವಾರ್ಡನ್ನವರು ತಮ್ಮನ್ನು ಸ್ವಾಮೀಜಿಯವರ ಏಕಾಂತದ ಕೊಠಡಿಗೆ ಕಳಿಸ್ತಾ ಇದ್ದರು ಅನ್ನೋದು ವಿದ್ಯಾರ್ಥಿನಿಯರು ಮಾಡಿದಂಥ ಆರೋಪ ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ನಮ್ಮನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ಇಬ್ಬರು ವಿದ್ಯಾರ್ಥಿನಿಯರು ಈ ಬಗ್ಗೆ ಕೇಸನ್ನು ದಾಖಲಿಸಿದ್ದಾರೆ ಪ್ರತಿ ವಿದ್ಯಾರ್ಥಿಗಳನ್ನು ಕೂಡ ಸರದಿಯಂತೆ ಸ್ವಾಮೀಜಿಗಳ ಬಳಿ ಕಳಿಸ್ತಾ ಇದ್ದರು ಸ್ವಾಮೀಜಿಗಳ ಬಳಿಗೆ ಹಣ್ಣು ಹಾಲು ಈ ರೀತಿಯ ವಸ್ತುಗಳನ್ನು ನೀಡಿ ಅಲ್ಲಿನ ವಾರ್ಡನ್ನವರೇ ಸರದಿಯಂತೆ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ದರು ಅದ ಸರದಿಯಲ್ಲಿ ವಿದ್ಯಾರ್ಥಿನಿಗಳು ಸ್ವಾಮೀಜಿಯವರ ಬಳಿ ಹೋಗಬೇಕಿತ್ತು ಒಂದಂಥ ಸಂದರ್ಭದಲ್ಲಿ ಅವರ ಖಾಸಗಿ ಅಂಗಗಳನ್ನು ಮುಟ್ಟುವಂಥ ಕೆಲಸ ಮತ್ತು ಲೈಂಗಿಕವಾಗಿ ಸಹಕರಿಸುವಂತೆ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದರು ಅನ್ನೋದು ವಿದ್ಯಾರ್ಥಿನಿಯರು ಮಾಡಿದ ಗಂಭೀರ ಆರೋಪ ನಿಜಕ್ಕೂ ಪ್ರಕರಣ ಬಹಳ ಗಂಭೀರವಾಗಿಯೇ ಇದೆ ಯಾಕೆಂದರೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಈ ರೀತಿ ಬಳಸ್ಕೊಂಡ್ರ ಸ್ವಾಮೀಜಿ ಅನ್ನುವ ಚರ್ಚೆ ಈಗ ರಾಜ್ಯಾದ್ಯಂತ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಇನ್ನು ವಿದ್ಯಾರ್ಥಿನಿಯರು ಇನ್ನೂ ಕೆಲವು ಡೀಟೇಲ್ ಅನ್ನು ಹೇಳಿದ್ದಾರೆ ನಮಗೆ ಚಿತ್ರದುರ್ಗದಲ್ಲಿ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಆ ಕಾರಣಕ್ಕೇನೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಅವರು ವಿದ್ಯಾರ್ಥಿನಿಯರು ಪತ್ತೆ ಆಗ್ತಾರೆ ಇಬ್ಬರು ಬಂದಂಥವರು ಅಲ್ಲಿ ಅನುಮಾನಗೊಂಡಂಥ ಆಟೋ ಚಾಲಕ ಅವ್ರನ್ನ ಪೊಲೀಸರಿಗೆ ಕಾಟನ್ಪೇಟೆ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಆಗ ವಿಚಾರಣೆ ನಡೆಸಿದಾಗ ಅವರು ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದನ್ನು ಅನ್ನುವ ಕಾರಣಕ್ಕಾಗಿ ಬೆಂಗಳೂರಿನ ತಮ್ಮ ಸಂಬಂಧಿಯವರವರ ಮನೆಗೆ ಹೋಗ್ತಾ ಇದ್ವಿ ಆ ಸಂದರ್ಭದಲ್ಲಿ ಹೀಗೆ ನಮ್ಮನ್ನು ಆಟೋದವರು ವಿಚಾರಿಸಿದ್ರು ಅನ್ನುವ ಕೂಡ ಕೆಲವು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಇನ್ನು ಒಡನಾಡಿ ಸಂಸ್ಥೆ ಮೂಲಕ ಮೈಸೂರಿಗೆ ಹೋಗಿ ಒಡನಾಡಿ ಸಂಸ್ಥೆಗೆ ದೂರು ನೀಡಿದ್ದೇವೆ ಅಂತ ಹೇಳಿದ್ದಾರೆ
ಮತ್ತೆ ವಿದ್ಯಾರ್ಥಿನಿ ಒಡನಾಡಿ ಸಂಸ್ಥೆಯು ಅವರನ್ನ ವಿಚಾರಣೆ ನಡೆಸಿದ ನಂತರ ಮಕ್ಕಳ ಕಲ್ಯಾಣ ಸಮಿತಿಗೆ ಈ ಮಕ್ಕಳ ಕಲ್ಯಾಣ ಸಮಿತಿಗೆ ಮಕ್ಕಳ ಹೇಳಿಕೆ ಆಧರಿಸಿ ದೂರನ್ನು ದಾಖಲಿಸಿದ್ದಾರೆ ಅನ್ನೋದು ಇದಿಷ್ಟು ಪ್ರಕರಣದ ಒಟ್ಟಾರೆ ಸಾರಾಂಶ ಅಂದರೆ ಇಬ್ಬರು ವಿದ್ಯಾರ್ಥಿಗಳು ಅಲ್ಲಿ ನ್ಯಾಯವನ್ನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಹಾಸ್ಟೆಲ್ನಿಂದ ತಪ್ಪಿಸಿಕೊಂಡು ಒಂದು ರೀತಿಯಲ್ಲಿ ಅಬ್ಸ್ಕ್ಯಾಂಡ್ ಆಗಿ ನಂತರದಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಮೈಸೂರಿನ ಒಡನಾಡಿ ಸಂಸ್ಥೆ ಮೂಲಕ ಕೇಸನ್ನು ದಾಖಲಿಸಿದ್ದಾರೆ ಅನ್ನೋದು ನಿಜಕ್ಕೂ ಬಹಳ ವಿಶಿಷ್ಟವಾದ ಪ್ರಕರಣ ಯಾಕೆಂದರೆ ಹೈಸ್ಕೂಲ್ ಮಕ್ಕಳಾಗಿರೋದ್ರಿಂದ ಅಪ್ರಾಪ್ತ ವಯಸ್ಕರು ಬೇರೆ 16 17 ವರ್ಷದ ಯುವತಿಯರು ಕಂಪ್ಲೇಂಟನ್ನು ಕೊಟ್ಟಿರೋದ್ರಿಂದ ಪ್ರಕರಣ ಈ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಮತ್ತು ಚರ್ಚೆ ಅನ್ನೋದಕ್ಕಿಂತ ಒಂದು ರೀತಿಯ ಮಠಗಳ ಬಗ್ಗೆನೇ ಇರುವ ಗೌರವ ಕಡಿಮೆ ಆಗೋ ನಿಟ್ಟಿನಲ್ಲಿ ಪ್ರಕರಣ ಇದೆ ಅನ್ನೋದು ಪ್ರಕರಣ ಆದ ನಂತರ ಬೇರೆ ಬೇರೆ ರಾಜಕೀಯ ತಿರುವಿಗೂ ಕೂಡ ಪ್ರಕರಣ ಸಾಕ್ಷಿಯಾಗ್ತಾ ಇದೆ ಶಿವಮೂರ್ತಿ ಮುರುಘಾ ಶರಣರು ವಿರುದ್ಧ ಈಗ ತನಿಖೆ ಆರಂಭ ಆಗಿದೆ ಮತ್ತು ವಿದ್ಯಾರ್ಥಿಗಳನ್ನು ಕೂಡ ತನಿಖೆ ಹೆಚ್ಚಿನ ತನಿಖೆಯನ್ನು ಮಾಡಿ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡುವಂಥ ಕೆಲಸ ಈ ರೀತಿಯ ಮೆಡಿಕಲ್ ಎವಿಡೆನ್ಸನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿದ್ದಾರೆ ಇನ್ನು ಇದಾದ ನಂತರದಲ್ಲಿ ಮಠದಲ್ಲಿ ಸಂಧಾನ ಸಭೆಗಳು ಕೂಡ ನಡೆದಿವೆ ಮಠದಲ್ಲಿ ಸ್ವಾಮೀಜಿಗಳು ಕೆಲವು ಸಮರ್ಥನೆಗಳನ್ನು ಕೂಡ ನೀಡಿದ್ದಾರೆ ತಾವು ಈ ಕೆಲಸ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತೀನಿ ಪೊಲೀಸರು ಈ ಪ್ರಕರಣವನ್ನು ಮೈಸೂರಿನಿಂದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ ಪ್ರಕರಣದ ಬಗ್ಗೆ ಅಲ್ಲಿನ ಎಸ್ ಪಿ ಪರಶುರಾಮ್ ಅವರು ಕೂಡ ಮಾತನಾಡಿದ್ದಾರೆ ಆ ಮಾತನ್ನು ಕೂಡ ಒಮ್ಮೆ ಕೇಳಿಸ್ತೀನಿ ನೋಡಿ ಚಿತ್ರದುರ್ಗ ಮುರುಘಾ ಮಠದ ಬಾಲಕಿಯರ ವಸತಿ ನಿಲಯದ ನಿಲಯ ಪಾಲಕರು ನಿನ್ನೆ ರಾತ್ರಿ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿದ್ದು ಆ ದೂರಿನಲ್ಲಿ ದಿನಾಂಕ 24/7/2022 ನಿಲಯದ ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಗೇಟ್ ಪಾಸನ್ನು ಪಡೆದು ಹೊರಹೋಗಿದ್ದು ಅವರು ಅದೇ ದಿವಸ ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಡುಬಂದಿದ್ದರು ಈ ಇಬ್ಬರು ಅಪ್ರಾಪ್ತ ಬಾಲಕಿಯರನ್ನು ಮಠದ ಆಡಳಿತಾಧಿಕಾರಿಗಳಾಗಿದ್ದ ಎಸ್ ಕೆ ಬಸವರಾಜನವರು ಮತ್ತು ಅವರ ಪತ್ನಿ ಸೌಭಾಗ್ಯ ಬಸವರಾಜನವರು ತಮ್ಮ ವಶಕ್ಕೆ ಪಡ್ಕೊಂಡು ಬಂದು ಅವರನ್ನು ಅನಧಿಕೃತವಾಗಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದರು ಹಾಗೂ ಎಸ್ ಕೆ ಬಸವರಾಜನವರು ನಿಲಯ ಪಾಲಕರಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತಕ್ಕಂತಹ ದೂರನ್ನು ನೀಡಿದ್ದಾರೆ ಈ ದೂರಿನ ಆಧಾರದ ಮೇಲೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ ಇದಿಷ್ಟು ಅಲ್ಲಿನ ಎಸ್ ಪಿ ಅವರ ಮಾತಾದರೆ ರಾಜ್ಯದ ಗೃಹ ಸಚಿವರು ಕೂಡ ಆ ಬಗ್ಗೆ ಮಾತನಾಡಿದ್ದಾರೆ ಪ್ರಕರಣದ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಒಮ್ಮೆ ನೋಡ್ಬಿಡಿ ಮುರುಘಾಮಠದ ಶ್ರೀಗಳ ಬಗ್ಗೆ ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ FIR ಮಾಡಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಚಿತ್ರದುರ್ಗ ಪೊಲೀಸರು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಮುರುಘಾಮಠದ ಹಾಸ್ಟೆಲ್ನಲ್ಲಿ ಇದ್ದಂಥ ಒಬ್ಬ ಹಾಸ್ಟೆಲ್ ವಾರ್ಡನ್ ಅಲ್ಲಿದ್ದಂಥ ಬಸವರಾಜ್ ಅನ್ನೋರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕೇಸು ಕೂಡ ರಿಜಿಸ್ಟರ್ ಆಗಿದೆ ಎನ್ಕ್ವೈರಿ ನಡೀತಾ ಇದೆ ಇನ್ನು ಇದಾದ ನಂತರದಲ್ಲಿ ಪ್ರಕರಣ ಬೇರೆ ಬೇರೆ ರಾಜಕೀಯ ತಿರುವನ್ನು ಕೂಡ ಪಡಿತಾ ಇದೆ ಯಾಕಂದರೆ ಅಲ್ಲಿನ ಆಡಳಿತಾಧಿಕಾರಿ ಮತ್ತು ಮಠಾಧೀಶರ ನಡುವೆ ಜಂಗಿ ಕುಸ್ತಿ ಇತ್ತು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಕೌಂಟರ್ ಕೇಸ್ಗಳು ಕೂಡ ದಾಖಲಾಗಿವೆ ಅಲ್ಲಿನ ಮಠಾಧೀಶರು ಶಿವಮೂರ್ತಿ ಶರಣರಾದರೆ ಇನ್ನೊಂದು ಕಡೆ ಎಸ್ ಕೆ ಬಸವರಾಜನ್ನವರು ಅಲ್ಲಿನ ಆಡಳಿತಾಧಿಕಾರಿಯಾಗಿರ್ತಾರೆ ಕಳೆದ ಇವರು ಸ್ವಾಮೀಜಿಗಳು ಮತ್ತು ಬಸವರಾಜನ್ನವರು ಒಟ್ಟಿಗೆ ಅದೇ ಮಠದಲ್ಲಿ ಓದಿದಂಥವರು ಅದೇ ಮಠದಲ್ಲಿ ಇದ್ದು ವಿದ್ಯಾಭ್ಯಾಸ ಕಲಿತು ನಂತರ ಶರಣರು ಮುರುಘಾ ಶರಣರು ಅಲ್ಲಿನ ಮಠಾಧೀಶರಾದರೆ ಬಸವರಾಜನ್ನವರು ಆಡಳಿತಾಧಿಕಾರಿಯಾಗಿ ನೇಮಕ ಆಗ್ತಾರೆ ಅದಾದ ನಂತರದಲ್ಲಿ ಅವರಿಬ್ಬರ ನಡುವಿನ ಮನಸ್ಸಿನಿಂದಾಗಿ ಬಸವರಾಜನ್ನವರು ಕಳೆದ ಕೆಲವು ವರ್ಷಗಳಿಂದ ಮಠದ ಕಡೆಗೆ ತಲೆನೇ ಹಾಕಿರೋದಿಲ್ಲ ಅವರು ರಾಜಕೀಯವಾಗಿ ತಮ್ಮ ದಾರಿಯನ್ನು ಹಿಡಿತಾರೆ ಯಾರು ಈ ಬಸವರಾಜನ್ನವರು ರಾಜಕೀಯ ದತ್ತ ಸಾಕ್ತಾರೆ ಜೆ ಡಿ ಎಸ್ ಪಕ್ಷದಿಂದ ಅಲ್ಲಿನ ಸ್ಥಳೀಯ MLA ಆಗಿ ಕೂಡ ಆಯ್ಕೆ ಆಗ್ತಾರೆ ಕಳೆದ 6 ತಿಂಗಳ ಹಿಂದೆ ಮತ್ತೆ ಮಠಕ್ಕೆ ಅವರು ವಾಪಸ್ ಆಗ್ತಾರೆ ಅಂದರೆ ಮಠದ ಭಕ್ತರು ಮತ್ತು
ಕೆಲವು ಲಿಂಗಾಯತ ಪ್ರಮುಖರು ಸೇರಿ ಅವರನ್ನು ಒಟ್ಟು ಮಾಡುವ ಕೆಲಸವನ್ನು ಮಾಡ್ತಾರೆ. ಆದರೆ ಅದು ಒಟ್ಟಾದ ನಂತರದಲ್ಲೂ ಸಂಧಾನ ಸಭೆ ಆದ ನಂತರದಲ್ಲೂ 6 ತಿಂಗಳಲ್ಲಿ ಇಬ್ಬರ ನಡುವೆ ಮತ್ತೆ ಮನಸ್ಸಿಗೆ ಕಾರಣವಾಯಿತ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಶುರುವಾಗಿದೆ ಅನ್ನೋದು. ಅಂದರೆ ಈಗ ಪರಸ್ಪರ ಕೌಂಟರ್ ಕೇಸ್ಗಳು ಕೂಡ ದಾಖಲಾಗಿವೆ. ಸ್ವಾಮೀಜಿಗಳ ಬಗ್ಗೆ ಕೇಸ್ ದಾಖಲಾಗಿ ಐವರ ಮೇಲೆ FIR ಆಗಿದ್ದು ಒಂದು ಕಡೆ, ಆದರೆ ಈ ಬಸವರಾಜನ್ ಅವರ ವಿರುದ್ಧವೂ ಕೂಡ ಅದೇ ಹಾಸ್ಟೆಲ್ನ ರಶ್ಮಿ A2 ಆರೋಪಿ ರಶ್ಮಿ ಏನಿದ್ದಾರೆ ಅವರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅವರು ಕೂಡ ಅವರ ವಿರುದ್ಧ ಕೂಡ ರೇಪ್ ಕೇಸ್ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಅದರ ವಿವರ ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಸ್ಟೆಲ್ ವಾರ್ಡನ್ ದೂರು ಆಧರಿಸಿ ಕೇಸ್ ದಾಖಲಾಗಿದೆ. ಮುರುಘಾ ಮಠದ ಆಡಳಿತಾಧಿಕಾರಿ SK ಬಸವರಾಜ್ ವಿರುದ್ಧ ಅತ್ಯಾಚಾರ ದೂರೊಂದು ಗ್ರಾಮಾಂತರ ಠಾಣೆಯಲ್ಲಿ, ಅದೇ ಏನು ಸೇಮ್ ಠಾಣೆಯಲ್ಲೇ ನಾನು ಹೇಳಿದಂತೆ ದಾಖಲಾಗಿದೆ. ಅದರಲ್ಲಿರುವ ಅಕಾದಮಿ ಹಾಸ್ಟೆಲ್ ವಾರ್ಡನ್ ಈ ದೂರನ್ನು ನೀಡಿದ್ದಾರೆ ಅನ್ನೋದನ್ನು SP ಸ್ಪಷ್ಟಪಡಿಸಿದ್ದಾರೆ. SP ಬೈಟನ್ನು ಮತ್ತೊಮ್ಮೆ ಕೇಳಿಸ್ತೀನಿ ನೋಡಿ. ಚಿತ್ರದುರ್ಗ ಮುರುಘಾ ಮಠದ ಬಾಲಕಿಯರ ವಸತಿ ನಿಲಯದ ನಿಲಯ ಪಾಲಕರು ನಿನ್ನೆ ರಾತ್ರಿ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿದ್ದು, ಆ ದೂರಿನಲ್ಲಿ ದಿನಾಂಕ 24/7/2022 ನಿಲಯದ ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಗೇಟ್ ಪಾಸನ್ನು ಪಡೆದು ಹೊರಹೋಗಿದ್ದು ಅವರು ಅದೇ ದಿವಸ ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಡುಬಂದಿದ್ದರು. ಈ ಇಬ್ಬರು ಅಪ್ರಾಪ್ತ ಬಾಲಕಿಯರನ್ನು ಮಠದ ಆಡಳಿತಾಧಿಕಾರಿಗಳಾಗಿದ್ದ SK ಬಸವರಾಜನವರು ಮತ್ತು ಅವರ ಪತ್ನಿ ಸೌಭಾಗ್ಯ ಬಸವರಾಜನವರು ತಮ್ಮ ವಶಕ್ಕೆ ಪಡ್ಕೊಂಡು ಬಂದು ಅವರನ್ನು ಅನಧಿಕೃತವಾಗಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದರು. ಹಾಗೂ SK ಬಸವರಾಜನವರು ನಿಲಯ ಪಾಲಕರಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತಕ್ಕಂತಹ ದೂರನ್ನು ನೀಡಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಾ, ಇದು ಪ್ರಕರಣ ಏನಂತ ಅಂದರೆ, ಈ ಬಗ್ಗೆ ಮಾಹಿತಿ ನೀಡಿರುವ SP ಅವರು, ಮುರುಘಾ ಮಠದ ಬಾಲಕಿಯರ ವಸತಿ ನಿಲಯದ ಇಬ್ಬರು ಅಪ್ರಾಪ್ತರು July 24 ವಾರ್ಡನ್ ಅವರಿಗೆ ಗೇಟ್ ಪಾಸ್ ಪಡೆದು ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಅದೇ ದಿನ ಬೆಂಗಳೂರಿನ ಕಾಟನ್ಪೇಟೆ ಠಾಣೆಯಲ್ಲಿ ಕಂಡು ಬಂದಿದ್ದಾರೆ. ಮತ್ತು ತಕ್ಷಣವೇ ಪೊಲೀಸರು ಈ ವಿಷಯವನ್ನು ಮುರುಘಾ ಮಠ ಹಾಗೂ ಆಡಳಿತಾಧಿಕಾರಿ SK ಬಸವರಾಜ್ ಅವರಿಗೆ ತಿಳಿಸಿದ್ದಾರೆ. ಆದರೆ ಆ ಯುವತಿಯರನ್ನು ಇವರು ತಂದು ಇಟ್ಕೊಂಡಿದ್ರು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ವಾರ್ಡನ್ ರಶ್ಮಿಯವರು ಕೌಂಟರ್ ಕೇಸನ್ನು ದಾಖಲಿಸಿದ್ದಾರೆ. ಇನ್ನು ಇವ್ರ ನಡುವೆ ಜಂಗಿ ಕುಸ್ತಿಯೇ ಒಂದು ಮಟ್ಟಿಗೆ ಪ್ರಕರಣ ಈ ರೀತಿ ಕೇಸ್ ದಾಖಲಾಗುವ ಮಟ್ಟಕ್ಕೆ ಹೋಯ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ವಿದ್ಯಾರ್ಥಿನಿಯರು ಯಾರ್ದಾದರೂ ಮಾತು ಕೇಳಿ ಈ ರೀತಿ ಕಂಪ್ಲೇಂಟ್ ಮಾಡಿದ್ರೆ ಅದೆಲ್ಲವೂ ಕೂಡ ಮುಂದಿನ ಮೆಡಿಕಲ್ ಟೆಸ್ಟ್ನಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ. ಇನ್ನು ಮುರುಘಾ ಶರಣರು ಈ ಬಗ್ಗೆ ನಿನ್ನೆ ಒಂದು ಸಭೆಯನ್ನು ಮಾಡಿದರು. ಮಠದ ತಮ್ಮ ಭಕ್ತರಿಂದ ಹೀಗೆ ತಮ್ಮ ಆಪ್ತರು ಎಲ್ಲರನ್ನೂ ಸೇರಿಸಿ ಸಭೆಯಲ್ಲಿ ಮುರುಘಾ ಶರಣರು ಹೇಳಿದ್ದಾರೆ, ಇದು ತನ್ನ ವಿರುದ್ಧದ ಗರಿಷ್ಠ ಮಟ್ಟದ ಪಿತೂರಿ ಅಂತ ಅವರೊಂದು ಆರೋಪವನ್ನು ಮಾಡ್ತಾರೆ ಮುರುಘಾ ಶರಣರು. ಮಠದಲ್ಲಿಯೇ ಷಡ್ಯಂತ್ರ ಇದೆ, ಅಧಿಕಾರ ಸಂಘರ್ಷಕ್ಕಾಗಿ ಕಿರುಕುಳ ನೀಡಲಾಗುತ್ತೆ ಅಂತ ಮುರುಘಾ ಶರಣರು ಹೇಳಿದ್ದಾರೆ. ಮತ್ತು ತಾವು ಈ ಬಗ್ಗೆ ಸಂಧಾನಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅನ್ನುವ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಅತೀವ ಧೈರ್ಯವನ್ನು ಉಂಟು ಮಾಡಿದೆ. ಆ ದಿಸೆಯಲ್ಲಿ ಯಾವುದಕ್ಕೆ ಹೆದರುವಂತ ಒಂದು ಅಗತ್ಯ ಇಲ್ಲ, ಕಾನೂನನ್ನು ಗೌರವಿಸೋಣ. ಆ ದಿಸೆಯಲ್ಲಿ ಒಂದು ಹಂತದಲ್ಲಿ ಇಂಥ ಒಂದು ಅಭಿಮಾನದ ಚಿಲುಮೆಯನ್ನು ಚಿಮ್ಮಿಸಿರುವಂತವರು ಯಾರದರೆ ಅವರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ತೀವಿ. ನಮ್ಮ ಅಭಿಮಾನ, ಶ್ರೀಮಠದ ಅಭಿಮಾನ, ಯುವತಿಯು ಕೂಡ ನಾವುಗಳು ಎಲ್ಲ ಜನಾಂಗದವರಿಗೆ, ಎಲ್ಲ ವರ್ಗದವರಿಗೆ, ವಿದ್ಯಾರ್ಥಿ ಸಮುದಾಯ ಮೊದಲು ಮಾಡಿಕೊಂಡು ಎಲ್ಲರಿಗೂ ನಾವುಗಳು ನೋಡಿಕೊಂಡು ಬಂದಂತ ಒಂದು ಸಂದರ್ಭಗಳಿದ್ದಾವೆ. ಏನೋ ಒಂದು ಅಹಿತಕರವಾಗಿರುವಂತ ಒಂದು ಸಂದರ್ಭಗಳಾಗಿದೆ, ಅನಾರೋಗ್ಯಕರವಾಗಿರುವ ಸಂದರ್ಭ ಆಗಿದೆ. ಆ ದಿಸೆಯಲ್ಲಿ ನಾವುಗಳು ಅದರಿಂದ ಹೊರಗಡೆ ಬಂದೇ ಬರ್ತೇವೆ ಎನ್ನುವಂತ ಒಂದು ವಿಶ್ವಾಸ ಅನ್ನುವಂತ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಈಗ ಅಭಿಮಾನಿಗಳಿಗೂ ಆಯಿತು, ಮಾಧ್ಯಮದ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಸ್, ಇದಾದ ನಂತರದಲ್ಲಿ ಈಗ
ಮುರುಘಾಶ್ರೀ ಕೇಸ್ ಮಕ್ಕಳ ಹೇಳಿಕೆ ದಾಖಲಾಗಿದೆ. ಮಕ್ಕಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮಕ್ಕಳ ಸಮಿತಿ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣ ಕೂಡ ದಾಖಲಾಗಿದೆ. ಬಳಿಕ ಆಡಳಿತಾಧಿಕಾರಿ ಬಸವರಾಜನ್ ವಿರುದ್ಧವೂ ರೇಪ್ ಯತ್ನ ಕೇಸ್ ಕೂಡ ತನಿಖೆ ಆಗುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂದು ಕೋರ್ಟ್ಗೆ ಬಾಲಕಿಯರನ್ನು ಕೂಡ ಹಾಜರುಪಡಿಸುವ ಕೆಲಸ ಕೂಡ ಆಗುತ್ತೆ. ಇದರ ನಡುವೆ ಶಿವಮೂರ್ತಿ ಶರಣರು ಈಗ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವ ವಿಚಾರ ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಇನ್ನು ಬಸವರಾಜನ್ ಮತ್ತು ಶಿವಮೂರ್ತಿ ಶರಣರ ಮಠದ ಭಕ್ತರಿಂದ ಸಂಧಾನ ಸಭೆ ಕೂಡ ನಡೆದಿದೆ. ಅಂದರೆ ಇಬ್ಬರನ್ನ ರಾಜಿ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಇದಕ್ಕೆ ಕೆಲವು ಪ್ರಮುಖ ಲಿಂಗಾಯತ ಮುಖಂಡರು ಉಸ್ತುವಾರಿಯನ್ನು ವಹಿಸಿದ್ದಾರೆ ಅನ್ನೋದು ಸಿಗುತ್ತಿರುವ ಮಾಹಿತಿ. ಒಟ್ಟಾರೆ ನೋಡೋದಾದರೆ ಪ್ರಕರಣದ ಗಂಭೀರತೆ ಮತ್ತು ಅಪ್ರಾಪ್ತ ಬಾಲಕಿಯರಾಗಿರೋದ್ರಿಂದ ಮತ್ತು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ತಕ್ಷಣವೇ ಸ್ವಾಮೀಜಿಗಳನ್ನು ಬಂಧಿಸಬೇಕು ಅನ್ನೋ ಒತ್ತಡ ಒಂದೆಡೆ ಆದರೆ, ಇನ್ನೊಂದೆಡೆ ಸ್ವಾಮೀಜಿಯವರ ಭಕ್ತರು ಮತ್ತು ಅವರ ಆಪ್ತ ವಲಯ ಮತ್ತು ಲಿಂಗಾಯತ ಕೆಲವು ಮುಖಂಡರುಗಳು ಯಾವುದೇ ಕಾರಣಕ್ಕೂ ಬಂಧಿಸುವ ಕೆಲಸವನ್ನು ಮಾಡಬಾರ್ದು, ತಕ್ಷಣ ಅವರನ್ನು ಬಂಧಿಸಬಾರ್ದು ಅನ್ನುವ ಒತ್ತಾಯನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದನ್ನು ಗೊತ್ತಾಗಬೇಕಾದ್ರೆ ಇನ್ನೂ ತನಿಖೆ ಸಾಕಷ್ಟು ಆ್ಯಂಗಲ್ಗಳಿಂದ ಮತ್ತು ವೈದ್ಯಕೀಯ ಪರೀಕ್ಷೆ ಆಗಬೇಕಾಗಿದೆ. ಅದೆಲ್ಲೂ ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ಆದರೆ ಪೊಲೀಸರ ಮೇಲೂ ಕೂಡ ಇರುವ ಒಂದು ಆರೋಪ ಏನಂತಂದರೆ ಅವ್ರನ್ನ ತಕ್ಷಣ ವಿಚಾರಣೆಗೆ ಒಳಪಡಿಸಬೇಕು, ಮತ್ತು ಯಾರೇ ಆಗಲಿ ಕಾನೂನಿನ ಅಡಿಯಲ್ಲಿ ಸಮಾನರು, ಹಾಗಾಗಿ ಅವರನ್ನು ವಿಚಾರಣೆ ಮಾಡಿ ಅದು ವಶಕ್ಕೆ ಪಡೆದೇ ವಿಚಾರಣೆನ ಮಾಡಬೇಕು ಅನ್ನುವ ಒತ್ತಾಯ ರಾಜ್ಯದಲ್ಲಿ ಕೇಳಿಬರ್ತಾ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.